ಇನ್ನು ಮುಂದಿಸಿದ ಹೋಗೋಣ ಪ್ರಧಾನಿ ಅವರು ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಒಂದು ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಕೂಡ ಆನ್ಲೈನ್ ಅಲ್ಲಿ ಈ ಒಂದು ವೀಕ್ಷಣೆ ಮಾಡಿದ್ರು ಚಂದ್ರಯಾನ ತ್ರೀ ಲ್ಯಾಂಡಿಂಗನ್ನು ಅನ್ನ ಯಾಕಂದ್ರೆ ದಕ್ಷಿಣ ಆಫ್ರಿಕಾದ ಪ್ರವಾಸದಲ್ಲಿದ್ದಾರೆ ನರೇಂದ್ರ ಮೋದಿಯವರು ಅವರು ಕೂಡ ವೀಕ್ಷಣೆ ಮಾಡಿ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಏನು ಟ್ವೀಟ್ ಮಾಡಿದ್ದಾರೆ ನೋಡೋದಾದ್ರೆ ಕೊನೆಗೂ ಎಲ್ಲವೂ ಅಂದುಕೊಂಡಂತೆ ಆಗಿದೆ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿದ ನಾಲ್ಕನೇ ದೇಶ ಎಂಬ ಕೀರ್ತಿಗೆ ಭಾರತ ಭಾಜನ ಆಗಿದೆ ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲೇ ಮಾಡಿದ ಗಮನಾರ್ಹ ಸಾಧನೆ ಅಲ್ಲ ಬದಲಿಗೆ ಜಗತ್ತಿನೆಲ್ಲೆಡೆ ಭಾರತದ ಹೆಸರನ್ನು ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡಿದೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಚಂದ್ರಯಾನ ತ್ರೀ ಯಶಸ್ವಿಗೆ ಇಡೀ ದೇಶವೇ ಎದುರು ನೋಡ್ತಾ ಇತ್ತು ಈಗ ಯಾವುದೇ ಅಡೆತಡೆಗಳು ಬಾರದಂತೆ ನಿರ್ವಿಘ್ನವಾಗಿ ಚಂದ್ರಯಾನ ಸಕ್ಸಸ್ ಸಿಕ್ಕಿದೆ ಇದು ನೂರ ನಲವತ್ತು ಕೋಟಿ ಭಾರತೀಯರ ಕನಸು ಕನಸು ನನಸಾದ ಕ್ಷಣ ಭಾರತದ ಮಹತ್ವಾಕಾಂಕ್ಷಿ ಚಂದ್ರಯಾನ ತ್ರೀ ಯಶಸ್ವಿ ಆಗಿದ್ದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನೌಕೆ ಕೇಳಿಸಿದ ಜಗತ್ತಿನ ಮೊದಲ ದೇಶ ಭಾರತ ಆಗಿದ್ದು ಇದಕ್ಕೆ ಕಾರಣಕರ್ತರಾದ ನಮ್ಮೆಲ್ಲ ವಿಜ್ಞಾನಿಗಳಿಗೆ ಮತ್ತು ಇಸ್ರೋಗೆ ಅಭಿನಂದನೆಗಳು ಅಂತ ನರೇಂದ್ರ ಮೋದಿಯವರು ಹೇಳಿದರು ವಿದೇಶದಿಂದಲೇ ನರೇಂದ್ರ ಮೋದಿಯವರು ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಾರೆ ಬೆಂಗಳೂರಿನಿರ್ತಕ್ಕಂಥ ಇಸ್ರೋ ಕೇಂದ್ರಕ್ಕೂ ಕೂಡ ಹಲವು ಗಣ್ಯರು ಆಗಮಿಸಿ ವೀಕ್ಷಣೆಯನ್ನು ಮಾಡಿದರೆ ಈ ಇಸ್ರೋ ಸಂಸ್ಥೆಯ ಕಾರ್ಯಕ್ಕೆ ಇಡೀ ದೇಶ ಈಗ ಹೆಮ್ಮೆ ಇದೆ ವಿಶ್ವ ಮಾನ್ಯತೆ ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲಿ ಭಾರತ ದಕ್ಷಿಣ ಧ್ರುವದಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ರೋವರನ್ನು ಇಳಿಸಿ ಆಗಿದೆ ಇನ್ನು ಹದಿನಾಲ್ಕು ದಿನಗಳ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನರೇಂದ್ರ ಮೋದಿಯವರು ಒಂದು ರೀತಿ ರೋಮಾಂಚನಕಾರಿಯಾಗಿ ಈ ಒಂದು ಲೈವನ್ನು ನೋಡ್ತಾ ಇದ್ರು ಈಗ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಸಾಕಷ್ಟು ಹೆಮ್ಮೆ ಪಡುವಂತಹ ವಿಚಾರ ಇದು ಯಾರೋ ನಾಲ್ಕೈದು ಜನ ಏನೋ ಟ್ರೋಲ್ ಮಾಡ್ತಾರೆ ಇದು ಬಿ ಜೆ ಪಿ ಸಾಧನೆ ಅಂತ ಹೇಳ್ಕೊಳ್ತಾರೆ ಅಲ್ಲ ಇದು ವಿಜ್ಞಾನಿಗಳ ಸಾಧನೆ ಭಾರತೀಯರ ಸಾಧನೆ ಪ್ರತಿಯೊಬ್ಬ ಭಾರತೀಯನ ಸಾಧನೆ ಇದು ಸೊ ಆ ಒಂದು ಸಾಧನೆಯನ್ನು ಎಲ್ಲರೂ ಕೂಡ ಹೆಮ್ಮೆಯಿಂದ ನಾವು ಹೇಳ್ಕೊಬೇಕು ಇದು ಭಾರತೀಯರ ಸಾಧನೆ ಅಂತ ಸೊ ಇಸ್ರೋ ಆ ಒಂದು ಹೆಮ್ಮೆಗೆ ಕಾರಣ ಆಗಿದೆ ನಾವು ನಮ್ಮ ಕಡೆಯಿಂದಲೂ ಕೂಡ ಇಸ್ರೋ ಮತ್ತು ವಿಜ್ಞಾನಿಗಳೇ ಒಂದು ಹ್ಯಾಟ್ಸ್ ಆಫ್ ಹೇಳೋಣ